ಇನ್ನು ಲಯನ್ಸ್ ಕ್ಲಬ್ ಅಶೋಕ್ ನಗರ ಹಾಗೂ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರೇಷನ್ ಕಿಟ್ಗಳನ್ನು ವಿತರಿಸಲಾಯಿತು. ಲಯನ್ಸ್ ಕ್ಲಬ್ ಅಶೋಕ್ ನಗರ ಹಾಗೂ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ವಾರಕ್ಕೆ ಬೇಕಾಗುವಷ್ಟು ಅಕ್ಕಿ ತರಕಾರಿ ದಿನಸಿ ಪದಾರ್ಥಗಳನ್ನೊಳಗೊಂಡ ಆಹಾರ ಸಾಮಗ್ರಿಗಳನ್ನು ಹಂಚಲಾಯಿತು. ಇನ್ನು ಅಶೋಕ್ ನಗರ ಚಾರಿಟೇಬಲ್ನ ಅಧ್ಯಕ್ಷರಾದ ಡಾಕ್ಟರ್ ನವೀನ್ ಶೆಟ್ಟಿ ಮಾತನಾಡಿ, ಇಂದಿನ ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ತೀರಾ ಕಷ್ಟದಲ್ಲಿರುವ ಸುಮಾರು 75 ಕುಟುಂಬಗಳನ್ನು ಗುರುತಿಸಿ ನಗರದ ಜೋಗಿಮಠ ಪ್ರದೇಶ ಹಾಗೂ ಬೋಳಾರ ಪ್ರದೇಶಗಳಲ್ಲಿ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕ್ಲಬ್ನ ಅಧ್ಯಕ್ಷರಾದ ಪ್ರಜ್ವಲ ಪಿ ಶೆಟ್ಟಿ, ಖಜಾಂಜಿ ಕುಸುಮ, ಉದಯ್ ರಾವ್, ಮಂಜುನಾಥ್, ಉದಯ್ ರೈ, ಪ್ರತಿಮಾ ರೈ, ನಿಖಿತಾ ಶೆಟ್ಟಿ, ನೇಮಿರಾಜ್ ಶೆಟ್ಟಿ, ಶೇಖರ್ ಶೆಟ್ಟಿ, ನಾರಾಯಣ, ಪ್ರವೀಣ್, ಆದರ್ಶ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು. ಆತ್ಮೀಯ ರಿಲಯನ್ಸ್ ಕ್ಲಬ್ ಅಶೋಕ್ ನಗರ ಮಂಗಳೂರು ಹಾಗೂ ಈ ಟ್ರಸ್ಟ್ ಮತ್ತು ಕ್ಲಬ್ ಒಟ್ಟಿ ಜಂಟಿಯಾಗಿ ಇವತ್ತು ಕೊರೋನಾ COVID-19 ನ ಸೆಕೆಂಡ್ ವೇವ್ನ ಸಂದರ್ಭದಲ್ಲಿ ಅತ್ಯಂತ ತೀರಾ ಬಡತನದಲ್ಲಿ ಬಂದು ಈಗ ಇವತ್ತು ಆರಂಭಿಸ್ತಾ ಇದ್ದೇವೆ. ಈಗಾಗಲೇ ಸುಮಾರು 2.5 ಕ್ವಿಂಟಲ್ನಷ್ಟು ಅಕ್ಕಿ ಹಾಗೂ ಅವರಿಗೆ ಒಂದು ವಾರಕ್ಕೆ ಬೇಕಾಗುವಂಥ ಸುಮಾರು 11 ಬಗೆಯ ವಿವಿಧ ತರಕಾರಿಗಳನ್ನು ನಾವು ತಂದಿಟ್ಟಿದ್ದೇವೆ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಪ್ರಜ್ವಲ್ ಶೆಟ್ಟಿ ಲ್ಯಾಂಡ್ ಪ್ರಜ್ವಲ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ನಮ್ಮ ಕ್ಲಬ್ಬಿನ ಗೌರವಾನ್ವಿತ ಸದಸ್ಯರಾದ ಲ್ಯಾಂಡ್ ಮಂಜು, ಲ್ಯಾಂಡ್ ಶೇಖರ್, ಲ್ಯಾಂಡ್ ಉದಯ್ ರೈ, ಲ್ಯಾಂಡ್ ನಾರಾಯಣ್, ಪ್ರತಿಮಾ ರೈ ಮತ್ತು ಲ್ಯಾಂಡ್ ನಿಖಿಲ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಾವೆಲ್ಲರೂ ಇವತ್ತು ಕ್ಲಬ್ಬಿನ ವತಿಯಿಂದ ಸೇರಿ ಈಗ ಇಲ್ಲಿ ಬೆಂಗ್ರೆಯಲ್ಲಿರುವಂಥ ಸುಮಾರು 130 ಕುಟುಂಬಗಳಿಗೆ ಮತ್ತು ನಮ್ಮ ಇಲ್ಲಿ ಜೋಗಿಮಠದ ಹತ್ತಿರ ಇರುವಂಥ ಸುಮಾರು 30-40 ಕುಟುಂಬಗಳಿಗೆ ಈ ಒಂದು ವಾರಕ್ಕೆ ಬೇಕಾಗುವಂಥ ದಿನಸಿ ಕಿಟ್ಟಿಯನ್ನು ಹಂಚಲಿಕ್ಕಿದ್ದೇವೆ. ನಮ್ಮ ಕ್ಲಬ್ಬಿನ ಸಹೃದಯ ಬಂಧುಗಳ ಸಹಕಾರದಿಂದ ಇದೊಂದು ಒಳ್ಳೆಯ ಕೆಲಸ, ಇದು ಅಗತ್ಯವಾದ ಕೆಲಸ ಅನ್ನುವಂಥ ದೃಷ್ಟಿಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ. ಇದು ಆರಂಭ, ಇದರ ಜೊತೆಗೆ ಇನ್ನಷ್ಟು ದಿನ ಈ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಬೇಕನ್ನುವಂಥ ಅಭಿಲಾಷೆ ನಮಗಿದೆ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕಂತೇಳಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿ ಮಸ್ತ್ ಕಾರ್ಯಕ್ರಮ ಉಂಟು, ಇಲ್ಲಿ ಮಸ್ತ್ ಫ್ರೆಶ್ ಫುಡ್ ಉಂಟು. Gracias.